ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ರಾಜರುಚಿ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಉತ್ತರ ಕರ್ನಾಟಕದ ಒಂದು ಪ್ರಸಿದ್ಧ ರೆಸಿಪಿನ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ. ಆ ರೆಸಿಪಿ ಏನು, ಅದನ್ನು ಹ್ಯಾಂಗೆ ಮಾಡಿದ್ದೀವಿ, ಅದಕ್ಕೆಲ್ಲ ಏನೇನು ಯೂಸ್ ಮಾಡಿದ್ದೀವಿ ಅದನ್ನೆಲ್ಲ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಂಗೆ ಬಾಜು ಬರೋ ಬೆಲ್ ಗಂಟಿನ ಒಂದ್ಸಲ ಕ್ಲಿಕ್ ಮಾಡಿರಿ. ಈ ಒಂದೊಂದಾಗಿ ನಾವು ನೋಡುತ್ತಾ ಹೋಗೋಣ. ಉತ್ತರ ಕರ್ನಾಟಕದ ಪ್ರಸಿದ್ಧ ಹಾಗಲಕಾಯಿ ಬೇಳೆ ಪಲ್ಯ ಮಾಡುತ್ತೀವಿ. ಆ ಹಾಗಲಕಾಯಿ ಬೇಳೆ ಪಲ್ಯ ಮಾಡಬೇಕಾದ್ರೆ ಅದಕ್ಕೆ ಒಂದೆರಡು ದೊಡ್ಡ ದೊಡ್ಡ ಹಾಗಲಕಾಯಿ ತೊಗೊಂಡಿದ್ದೀವಿ. ಒಂದು ದೊಡ್ಡ ಕಪ್ ತುಂಬ ತೊಗರಿಬೇಳೆ ತೊಗೊಂಡಿದ್ದೀವಿ. ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಒಂದು ಎರಡು ಅಡಿಕೆ ಆಗುವಷ್ಟು ಹುಣಸೆ ಹಣ್ಣು ತೊಗೊಂಡು ನೆನೆಕಿಟ್ಟಿದ್ದೀವಿ. ಮತ್ತು ಒಂದು ದೊಡ್ಡ ಬಾಲ್ ತುಂಬ ನಾವು ಶೇಂಗಾ ಪುಡಿ ತೊಗೊಂಡಿದ್ದೀವಿ. ಅದನ್ನು ಶೇಂಗಾ ಪುಡಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೊಂದ್ಸಲ ನೋಡೋಣ ಇಲ್ಲಿ ಏನೇನು ಇನ್ಗ್ರೀಡಿಯೆಂಟ್ಸ್ ತೊಗೊಂಡೇವು ಅಂತೇಳಿ. ಅದಕ್ಕೆ ಒಂದೆರಡು ಟೊಮೆಟೊ ತೊಗೊಂಡಿದ್ದೀವಿ, ಹಂಗೆ ಒಂದೆರಡು ಉಳ್ಳಾಗಡ್ಡಿನೂ ತೊಗೊಂಡಿದ್ದೀವಿ, ಮತ್ತು ಕೊತ್ತಂಬರಿನೂ ತೊಗೊಂಡಿದ್ದೀವಿ. ಅದನ್ನೆಲ್ಲ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು. ನೀವೆಲ್ಲ ಈಗ ನೋಡ್ತಾ ಇರ್ಬೋದು ಇವೆಲ್ಲ ಇನ್ಗ್ರೀಡಿಯೆಂಟ್ಸ್ನ ತಲೆಗೆ ಇಟ್ಕೊಂಬಿಡ್ರಿ. ಒಂದು ಬಾಲ್ನಾಗ ತೊಗರಿಬೇಳೆ ಹಾಕಿ ನೆನೆಕಿಟ್ಬಿಡೋದು. ನಾವು ಸ್ವಲ್ಪ ನೀರು ಹಾಕಿ ಒಂದು 15-20 ನಿಮಿಷ ನಮ್ಮದು ಇದೆಲ್ಲ ಪ್ರಿಪ್ರೇಷನ್ ಆಗೋ ತನಕ ನೆನೆಕಿಟ್ಬಿಡೋದು ನೋಡ್ರಿ. ಚಲೋದಂಗೆ ನೆನಿಬೇಕ್ರವ. ಈಗ ಆ ಹಾಗಲಕಾಯಿ ಏನಿದ್ದು ಅಲ್ಲ, ಹಾಗಲಕಾಯಿ ಕಟ್ ಮಾಡಿ ಅದರೊಳಗಿನ ಬೀಜ ತೆಗೆಯೋದ್ರಿ. ಈಗ ನೋಡ್ರಿ, ಒಂದು ಚಮಚೆ ತೊಗೊಂಡು ಆ ಚಮಚೆ ಸಹಾಯಲೆ ಬೀಜ ಎಲ್ಲ ತೆಗೆದುಬಿಡೋದ್ರಿ. ಆ ಬೀಜ ತೆಗೆದ್ರನ್ನ ಈ ಹಾಗಲಕಾಯಿ ಪಲ್ಯ ಚಲೋ ಆಗ್ತೈತಿ. ನಮ್ಮಲ್ಲೆಲ್ಲ ಬೀಜ ತೆಗೆದು ಮಾಡ್ತೀವಿ, ಕೆಲವೊಬ್ಬರು ಹಂಗೆ ಹೋಳಿ ಮಾಡ್ತಾರೆ, ಆದರೆ ನಾವು ಮಾಡೋಂಗಿಲ್ಲ. ಹಂಗೆ ನೋಡ್ರಿ, ಬೀಜ ತೆಗೆದಿಟ್ಟದ್ದು ಎಷ್ಟು ಚಂದ ಬಂದ ನೋಡ್ರಿ. ಇವನ್ನೆಲ್ಲ ಮೀಡಿಯಮ್ ಸೈಜ್ದೊಳಗೆ ಸಣ್ಣ ಪೀಸ್ ಮಾಡ್ಕೊಳ್ಳೋದ್ರಿ. ಈ ಕಡೆ ಒಂದು ಕಡಾಯಿ ತೊಗೊಂಡು ಕಡಾಯಿ ಒಳಗೆ ನಾವು ರಿಫೈನ್ಡ್ ಆಯಿಲ್ ಹಾಕಾಕತ್ತೀವಿ. ರಿಫೈನ್ಡ್ ಆಯಿಲ್ ಬಿಸಿ ಆದ ಕೂಡಲೇ ಅದಕ್ಕೆ ಜೀರಿಗೆ, ಸಾಸ್ವೆ, ಹಂಗೆ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಡತ್ತೆ ನೋಡ್ರಿ. ಈ ಒಗ್ಗರಣೆಗೆ ಒಂದೊಂದು ಇನ್ಗ್ರೀಡಿಯೆಂಟ್ಸ್ ಬರ್ತಾವೆ. ಇದು ಹಾಗಲಕಾಯಿ ಪಲ್ಯ ಬೇಳೆ ಹಾಕಿ ಮಾಡ್ತಾರಲ್ಲ, ಇದು ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾಳ ಪ್ರಸಿದ್ಧ ಐತ್ರಿ. ಮತ್ತು ಹಾಗಲಕಾಯಿ ತಿನ್ಬೇಕಾದ್ರೆ ಕಹಿ ಅನ್ನೋದು ನಿಮಗೆ ಒಟ್ಟ ಹತ್ತಂಗಿಲ್ಲ. ಉಳ್ಳಾಗಡ್ಡಿ ಹಾಕಿದ ಕೂಡಲೇ ಟೊಮೆಟೊ ಹಾಕಿದ ನೋಡ್ರಿ, ಎಲ್ಲ ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ, ಹಸಿ ವಾಸನೆ ಹೋಗೋ ತನಕ ಅದನ್ನು ಚಲೋದಂಗೆ ಬೇಯಿಸೋದ್ರಿ. ಈಗ ನಾವು ಅರಿಶಿನ ಪುಡಿ ಹಾಕಾಕತ್ತೀವಿ. ಈ ಅರಿಶಿನ ಪುಡಿ ಹಾಕೋದ್ರಿಂದ ಆ ಅಡುಗೆಗೆ ಒಂದು ಕಲರ್ ಬರ್ತೈತೆ ರೀ, ಮತ್ತು ರುಚಿನೂ ಕೊಡ್ತೈತೆ ಅದು. ಈಗ ನಾವು ಹಾಗಲಕಾಯಿ ಬೇಕಾದ್ರೆ ನಾವು ಒಂದು ತವ ಒಳಗೆ ಮೊದಲ ಸ್ವಲ್ಪ ಫ್ರೈ ಮಾಡಿ ಇಟ್ಕೋಬೋದು. ಈಗ ನಾವು ಒಗ್ಗರಣೆ ಒಳಗೇ ಫ್ರೈ ಮಾಡಕತ್ತೀವಿ ರೀ. ನೀವು ಬೇಕಾದ್ರೆ ಮೊದಲು ಅದನ್ನು ಒಂದು ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀವು ಅದನ್ನು ಬೇಯಿಸಿಟ್ಕೋಬೋದು. ಈಗ ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಕತ್ತೀವಿ. ಈ ಉಪ್ಪು ಹಾಕೋದ್ರಿಂದ ಅದು ಉಪ್ಪಿಂದ ನೀರು ಬಿಡ್ತೈತಿ, ನೀರು ಬಿಡ್ತೈತಿ, ಅದು ಹಾಗಲಕಾಯಿ ಬಾಯ್ಲ್ ಆಗೋಕ್ಕೆ ಹೆಲ್ಪ್ ಮಾಡ್ತೈತಿ. ಈಗ ನಾವು ಉಪ್ಪು ಹಾಕಿ ಅದನ್ನೇನು ಫ್ರೈ ಮಾಡ್ತೀವಲ್ಲ, ಇದು ಫ್ರೈ ಮಾಡಿದ ಹಾಗಲಕಾಯಿ ಮೆತ್ತಗಾಗ್ತೈತಿ. ಈಗ ನಾವು ಒಂದು 5 ನಿಮಿಷ ಅದನ್ನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇಟ್ಬಿಡೋದ್ರಿ. ಈಗ 5 ನಿಮಿಷ ಆಗೈತಿ ನೋಡ್ರಿ, ಎಷ್ಟು ಚಂದ ಬೆಂದಾವ ನೋಡ್ರವ. ಅವಾಗ ಹೆಂಗೆ ಹಾಗಲಕಾಯಿ ಕಾಣಿಸಕತ್ತಿತ್ತು, ಈಗ ಕಲರ್ ಚೇಂಜ್ ಆಯ್ತು ನೋಡ್ರದು. ಈಗ ನಾವು ಆ ಹುಣಸೆ ಹಣ್ಣು ಇತ್ತಲ್ಲ ಅದನ್ನು ಕಿವುಚಿ ಹುಣಸೆ ಹಣ್ಣಿನ ರಸ ಹಾಕಕತ್ತೀವಿ. ಈ ಹಾಗಲಕಾಯಿಗೆ ಕಹಿ ಕಹಿ, ಹುಳಿ ಹುಳಿ, ಸಿಹಿ ಸಿಹಿ, ಖಾರ ಖಾರ, 4 ನಮೂನಿ ಫ್ಲೇವರ್ ಬರ್ತೈತೆ ರೀ. ಅದು ಮಾಡಿ ತಿನ್ಬೇಕದನ್ನು ಬಿಸಿ ಬಿಸಿ ರೊಟ್ಟಿ ಹಾಗಲಕಾಯಿ ಪಲ್ಯ, ಅದರದ್ದು ರುಚಿನೇ ಬೇರೆ ರೀ. ಅದರಾಗ ನಮ್ಮ ಉತ್ತರ ಕರ್ನಾಟಕದ ಇವು ಅಡುಗೆ ಏನದಾವಲ್ಲ, ಇದಕ್ಕೊಂದು ಸ್ಪೆಷಲ್ನ ಜಾಗ ಐತೆ ರೀ. ಈ ಅಡುಗೆಗೆ ಯಾವುದೂ ಸಾಟಿ ಇಲ್ಲ. ಈಗ ನಾವು ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕಕತ್ತಿದ್ದೀವಿ. ಬ್ಯಾಡಗಿ ಮೆಣಸಿನ ಖಾರ ನಾವು ಯೂಸ್ ಮಾಡ್ತೀವಿ. ಈಗ ಅದಕ್ಕೆ ಜೀರಾ ಪೌಡ್ರ್, ಗರಂ ಮಸಾಲ ಮತ್ತು ಧನಿಯಾ ಪುಡಿ ಹಾಕಕತ್ತೀವಿ ರೀ. ಈ 3 ಮಸಾಲೆ ಹಾಕೋದ್ರಿಂದ ಅದಕ್ಕೊಂದು ಸುವಾಸನೆ ಬರ್ತದೆ ರೀ. ಅಡುಗೆ ಮನೆಯೆಲ್ಲ ಗಮ್ಮನಾಗತ್ತೈತಿ ನೋಡ್ರಿ, ಹಾಗಲಕಾಯಿ ಫ್ಲೇವರ ಮತ್ತು ಇದು ಮಸಾಲೆ ಫ್ಲೇವರ. ಈಗ ನಾವು ಅದಕ್ಕೆ ನೆನೆಸಿಟ್ಕೊಂಡಂಥ
ತೊಗರಿ ಬೇಳೆ ಈಗ ಮಿಕ್ಸ್ ಮಾಡಿದೆ ನೋಡ್ರಿ. ಅಷ್ಟೇ ಒಂದು ವಟ್ಟಿ ನೀರು ಹಾಕಿ ಅದನ್ನು ಕುದಿಯಕ್ಕೆ ಇನ್ನೊಂದು 10 ನಿಮಿಷ ಕುದಿಯಕ್ಕೆ ಬಿಟ್ಟು ಬಿಡೋದ್ರಿ. ಹಾಗಲಕಾಯಿ ಆ ತೊಗರಿ ಬೇಳೆ ಎಲ್ಲ ಕುದಿಬೇಕು ರೀ. ಅದಕ್ಕೊಂದು ಮ್ಯಾಲ ಮುಚ್ಚಳ ಮುಚ್ಚಿ ಒಂದು 8-10 ನಿಮಿಷ ಚಲೋದಂಗೆ ಕುದಿಸ್ಬಿಡೋದ್ರಿ ನೋಡ್ರಿ. ಎಷ್ಟು ಚಂದ ಕುದಿಯಾಕತೈತಿ ನೋಡ್ರಿ. ಈ ಕಡೆ ಒಂದು ಹಾಗಲಕಾಯಿ ಪೀಸ್ ಕಾಣಿಸಾಕತೈತಿ ನೋಡ್ರಿ. ಅದು ಹಾಗಲಕಾಯಿ ಎಷ್ಟು ಚಂದ ಕುದ್ದೈತೆ ಅಂತ ಅದನ್ನು ನೋಡ್ರಿ ಗೊತ್ತಾಕತಿ ರೀ. ಅದ್ರ ಕಲರ್ ನೋಡ್ರಿ, ಆ ಬೇಳೆನೂ ಎಲ್ಲ ಕುದ್ದಾವ. ಈಗ ನಾವು ಶೇಂಗಾ ಪುಡಿ ಇತ್ತಲ್ಲ, ಆ ಶೇಂಗಾ ಪುಡಿ ಹಾಕಿ ಈಗ ಅದನ್ನು ಸ್ವಲ್ಪ ಗಾರ್ನಿಶಿಂಗ್ ಮಾಡಿಬಿಡೋಣ. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಕತ್ತೀವಿ. ಈ ಹಾಗಲಕಾಯಿ ಪಲ್ಯ ಒಂದು ಹಂತಕ್ಕೆ ಬಂತ್ರಿ. ಈ ಹಾಗಲಕಾಯಿ ಮುಗೀತು. ಈಗ ಇದನ್ನು ಕಡಾಯಿ ಕೆಳಗಿಳಿಸಿಬಿಟ್ಟು ಒಂದೆರಡು ಬಿಸಿ ರೊಟ್ಟಿ ಮಾಡಕತ್ತಾರ, ಅದನ್ನು ಅಷ್ಟು ಸುಮ್ಮನೆ ನಿಮಗೆ ಝಲಕ್ ತೋರಿಸ್ಬಿಡ್ತೀನಿ. ಜೋಳದ ಹಿಟ್ಟಿಂದ ಜವಾರಿ ಹಿಟ್ ಜೋಳದ ಹಿಟ್ಟಿಂದ ರೊಟ್ಟಿ ಮಾಡಕತ್ತಾರ ನೋಡ್ರಿ. ಸ್ವಲ್ಪ ಕೆಳಗೆ ಹಿಟ್ಟು ಹಾಕ್ಕೊಂಡು ಎರಡು ಕೈಲೇ ದಪ್ಪ 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 ಬಡದ ಮಸ್ತ್ ಪಕ್ಕಿ ರೊಟ್ಟಿ ಮಾಡತ್ತಾರ ರೀ. ಒಂದೆರಡು ಬಿಸಿ ರೊಟ್ಟಿ, ಹಾಗಲಕಾಯಿ ಪಲ್ಯ, ಅನ್ನ ಸಾರ ತೊಗೊ ಹಂಗೆ ನೋಡ್ರಿ. ಎಷ್ಟು ಚಂದ ಉಬ್ಬಿತ್ತು ನೋಡ್ರದ ಜೋಳದ ರೊಟ್ಟಿ. ಈ ಜೋಳದ ರೊಟ್ಟಿ ನೀವು ಉತ್ತರ ಕರ್ನಾಟಕದೊಳಗನ ನೋಡೋಕೆ ಸಾಧ್ಯ ರೀ. ಬೇರೆ ಕಡೆ ಹೋದ್ರೆ ಇಂಥ ಜೋಳದ ರೊಟ್ಟಿ ನಿಮ್ಗೆ ಎಲ್ಲೂ ಸಿಗಂಗಿಲ್ಲ. ಮನೆ ಮನೆಗೇನೋ ಜೋಳದ ರೊಟ್ಟಿ ಇರತೈತೆ ರೀ. ಚಪಾತಿ ಮತ್ತು ಜೋಳದ ರೊಟ್ಟಿ, ಅದರಾಗ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಗೊಂಜಾಳ ರೊಟ್ಟಿ ರೊಟ್ಟಿಗಳನ್ನು ಭಾಳ ನಮೂನೆ ಇದಾವೆ ರೀ. ನಮ್ಮ ಉತ್ತರ ಕರ್ನಾಟಕದೊಳಗೆ ರಾಗಿ ಬೆಳೆಯೋದು ಕಡಿಮೆ, ಅದಕ್ಕೆ ರಾಗಿ ಹೆಚ್ಚು ಯೂಸ್ ಮಾಡೋದಿಲ್ಲ. ನಮ್ಮಲ್ಲಿ ಜೋಳ ಹೆಚ್ಚು ಯೂಸ್ ಮಾಡ್ತಾರೆ. ಅದಕ್ಕೆ ಜೋಳದ ರೊಟ್ಟಿ ನೋಡ್ರಿ, ಸ್ವಲ್ಪ ಮ್ಯಾಲ ಹಸಿ ನೀರು ಹಚ್ಚಿ ರೊಟ್ಟಿ ಬೇಯಿಸಾಕಿ ಬಿಟ್ಟಾರ ನೋಡ್ರಿ. ಎಷ್ಟು ಚಂದ ಉಬ್ತೈತಿ ನೋಡ್ರಿ, ಪೂರಿ ಪೂರಿ ಉಬ್ಬಿದಂಗೆ ಉಬ್ತೈತ್ರ. ಆ ಹಾಗಲಕಾಯಿಗೆ ಮತ್ತು ಈ ಜೋಳದ ರೊಟ್ಟಿಗೆ ಮಸ್ತ್ ಕಾಂಬಿನೇಷನ್ ರೀ. ಹಂಗೆ ಹಾಗಲಕಾಯಿ ರೊಟ್ಟಿ ನೆನಪು ತೊಗೊಂಡ್ರೆ ಬಾಯಾಗ ನೀರು ಬರ್ತಾವ್ರಿ. ಈ ವಿಡಿಯೋ ವಯಸ್ಸವ್ರು ಕೊಡ್ಬೇಕಾದ್ರೆ ನಾವು ಅದನ್ನು ಅನುಭವಿಸೀವಿ. ಒಳ್ಳೆ ರೆಸಿಪಿ ರೀ ಅದ. ಮನೆ ಮನೆಯೊಳಗೂ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದೊಳಗೆ. ಈ ಹಾಗಲಕಾಯಿ ಪಲ್ಯ ಏನೈತಲ್ಲ, ಒಟ್ಟ ಕಹಿ ಬರೋದಲ್ರ, ಕಹಿ ಅಂಶ ಅನ್ನೋದು ಕಾಣೋದಿಲ್ಲ ನಿಮ್ಗೆ. ಹಾಗಲಕಾಯಿ ಹಿಂಗೆ ಇರ್ತೈತಿ ಇದು, ಮತ್ತು ಇದು ಟೇಸ್ಟ ಬೇರೆ ಆಗ್ತೈತಿ, ಇದು ಏನಂತ ಕೇಳ್ಬೋದು. ಅಷ್ಟು ಭಾರಿ ಆಕೈತಿ ಪಲ್ಯ ಅದ. ನೀವು ಇದನ್ನು ಹಾಗಲಕಾಯಿ ಪಲ್ಯ ಟ್ರೈ ಮಾಡಿರಿ. ಮತ್ತು ಹಿಂಗೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಅದ್ರ ಜೋಡಿ ಒಂದು ಸಲ ಸವಿರಿ. ಮತ್ತು ಈ ವಿಡಿಯೋ ಹೆಂಗೆ ಬರ್ತೈತೆ ಅಂತೇಳಿ ಕಾಮೆಂಟ್ ಒಳಗೆ ತಿಳಿಸ್ರಿ. ನೀವು ಕಾಮೆಂಟ್ ಒಳಗೆ ತಿಳಿಸಿರಂದ್ರೆ ನಮ್ಗೆ ಇನ್ನೂ ಸಹಾಯ ಆಗ್ತೈತಿ. ನಾವು ಯಾವ್ಯಾವ ವಿಡಿಯೋ ಮಾಡಬೇಕು, ಹೆಂಗೆ ಮಾಡಬೇಕು, ಮತ್ತು ಮುಂದಿನ ವಿಡಿಯೋ ಒಳಗೆ ನಿಮ್ಗೆ ಏನು ಬೇಕನ್ನೋದನ್ನು ತಿಳಿಸ್ರಿ. ನಾವು ಉತ್ತರ ಕರ್ನಾಟಕದ ಜವಾರಿ ಊಟನೂ ತೋರಿಸ್ತಿರ್ತೀವಿ, ಅದ್ರ ಜೋಡಿ ಯಾವ್ದಾರು ನಾಷ್ಟನೂ ತೋರಿಸ್ತಿರ್ತೀವಿ, ಆಮೇಲೆ ದಾಲ್ಗಳನ್ನು ತೋರಿಸಂತ ಹೇಳಿದಾರೆ ಈಗ, ಅದನ್ನು ನಾವು ಪ್ರಯತ್ನ ಮಾಡ್ತೀವಿ. ಇನ್ನು ನಿಮಗೆ ಯಾವ್ಯಾವ ರೆಸಿಪಿ ಬೇಕಾಗಿದ್ದರೆ ಅದನ್ನು ಎಲ್ಲ ತಿಳಿಸ್ರಿ. ಅದನ್ನು ನಾವು ಮುಂದಿನ ದಿನದೊಳಗೆ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತೀವಿ. ನೋಡ್ರಿ ರೊಟ್ಟಿ ಎಷ್ಟು ಚಂದ ಬಂತು ನೋಡ್ರದ. ಇಂಥ ರೊಟ್ಟಿ ಹಾಗಲಕಾಯಿ ಪಲ್ಯ ಇಲ್ಲಿ ಬುಟ್ಟಾಗಿ ಬಿಸಿ ಬಿಸಿ ರೊಟ್ಟಿ ಬೀಳಾಕತ್ತಾವ. ನಾವೀಗ ಅದನ್ನು ಹಾಗಲಕಾಯಿ ಪಲ್ಯ ಸರ್ವಿಂಗ್ ಬಾಲ್ ಒಳಗೆ ಸರ್ವ್ ಮಾಡ್ಕೋತೀವಿ ರೀ. ನೋಡ್ರಿ ಎಷ್ಟು ಚಂದ ಬಂದೈತೆ ನೋಡ್ರದ. ಎಲ್ಲ ಹಾಗಲಕಾಯಿ ಎಲ್ಲ ಕುದ್ದು ಮೆತ್ತಗಾಗಿ ಒಳ್ಳೆ ರುಚಿ, ಒಳ್ಳೆ ಫ್ಲೇವರ, ಅದರದ ಪರಿಮಳ ಗಮ್ಮನಾಗತೈತೆ ರೀ. ಈಗ ನಾವು ಅದನ್ನು ಸರ್ವಿಂಗ್ ಬಾಲಿಗೆ ಹಾಕ್ಕೊಂಡು ಅದನ್ನು ರುಚಿ ನೋಡ್ತೀವಿ ಅದು ಹೆಂಗೆ ಬಂದೈತೆ ಅಂತೇಳಿ. ರೆಡಿ ಆಗೈತೆ ನೋಡ್ರಿ. ಮ್ಯಾಲ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಶಿಂಗ್ ಮಾಡೀವಿ. ಖಂಡಿತ ನೀವು ಇದನ್ನು ಟ್ರೈ ಮಾಡ್ತೀರಿ ಅಂತ ತಿಳಿದೀವಿ. ಇದು ಭಾಳ ಬೆಸ್ಟ್ ಮತ್ತು ಆರೋಗ್ಯಕ್ಕೂ ಉತ್ತಮ. ಹಾಗಲಕಾಯಿ ತಿನ್ನಬೇಕ್ರಿ, ಇದರಿಂದ ಶುಗರ್ ಕಂಟ್ರೋಲ್ ಆಗ್ತೈತಿ. ಹಾಗಲಕಾಯಿ ಯಾವಾಗೂ ಆರೋಗ್ಯಕ್ಕೆ ಒಳ್ಳೆಯದನ. ಅದಕ್ಕೆ ಈ ಹಾಗಲಕಾಯಿ ಪಲ್ಯ, ಬಿಸಿ ರೊಟ್ಟಿ, ಒಂದೆರಡು ರೊಟ್ಟಿ ಇಟ್ಟವ್ರಿ ಇಲ್ಲಿ ತಾಟ್ನೊಳಗೆ. ಅದನ್ನು ನಾ ಹೆಂಗೆ ತಾಟ್ ಹಚ್ಕೊಂಡಂತ ತೋರಿಸ್ತಾನ್ರಿ ನಿಮಗೆ. ಎರಡು ಬಿಸಿ ಬಿಸಿ ರೊಟ್ಟಿ, ಹಾಗಲಕಾಯಿ ಪಲ್ಯ, ಹಂಗೆ ಅಲ್ಲಿ ಹಸಿ ಮೆಂತೆ ಪಲ್ಯ ಇಟ್ಕೊಂಡೀನಿ, ಒಂದೆರಡು ಉಳ್ಳಾಗಡ್ಡೆ ಪೀಸ್ ಇಟ್ಕೊಂಡೀನಿ, ಒಂದೆರಡು ಟೊಮೆಟೊ ಪೀಸ್ ಇಟ್ಕೊಂಡೀನಿ. ನಾ ಈಗ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ತಪ್ಪನ್ನಿಲ್ಲದ ನೋಡ್ತಾ ಇರಿ ನಮ್ಮ ರಾಜರುಚಿ ಲಾಕ್ಸನ್ನು. ನಮಸ್ಕಾರ, ಧನ್ಯವಾದಗಳು.